ಇನ್ನು ತಮ್ಮ ವಿರುದ್ಧ ಸಾವಿರ ಕೋಟಿ ದೇಣಿಗೆ ಆರೋಪ ಮಾಡಿದ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಯಡಿಯೂರಪ್ಪ ಮಹಾಬಂಡ, ಅವರ ಹೇಳಿಕೆ ರಾಜಕೀಯ ಪ್ರೇರಿತವಾಗಿದೆ ಅಂತ ಹರಿಹಾಯ್ದಿದ್ದಾರೆ. ಸರ್ಕಾರದ ತೇಜೋವಧೆ ಮಾಡಲು ಇಂತಹ ಹೇಳಿಕೆಗಳನ್ನು ಬಿಎಸ್ವೈ ನೀಡುತ್ತಿದ್ದಾರೆ. ಅವರ ಮೇಲೆಯೇ 15 ಎಫ್ಐಆರ್ ಇದೆ. ಹೀಗಿದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದಂತೆ ಯಡಿಯೂರಪ್ಪ ಮಾತನಾಡುತ್ತಿದ್ದಾರೆ ಎಂದು ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಯಡಿಯೂರಪ್ಪ ವಿರುದ್ಧ ಕಾನೂನು ಹೋರಾಟಕ್ಕೆ ಚಿಂತನೆ ನಡೆಸುವುದಾಗಿ ಸಿಎಂ ತಿಳಿಸಿದ್ದಾರೆ. ಅಲ್ವಾ, ಯಡಿಯೂರಪ್ಪನಿಗೆ ಇಡಿಯವರು ಹೇಳಿದ್ದಾರೆ, ಇನ್ಕಮ್ ಟ್ಯಾಕ್ಸ್ನವರು ಹೇಳಿದ್ದಾರೆ ಅಂತಂದರೆ ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ನನಗೆ ಮತ್ತು ನಮ್ಮ ಮಂತ್ರಿಮಂಡಲಕ್ಕೆ ತೇಜೋವಧೆ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ. ಯಡಿಯೂರಪ್ಪನವರಿಗೆ ನಾನು ಕೇಳ್ತೇನೆ, ಇವ್ರ ಮೇಲೆ 15 ಎಫ್ಐಆರ್ಗಳಿದ್ದಾವೆ, 15 ಎಫ್ಐಆರ್ಗಳಿದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವನಿಗೆ 15 ಕೇಸ್ಗಳು ದಾಖಲಾಗಿದ್ದವು. ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ? ಜೈಲಿಗೆ ಹೋದ್ರೆ ಇವರು ಸ್ವತಃ ಮುಖ್ಯಮಂತ್ರಿ ಆಗಿರುವಾಗ ನಾವು ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳಿದಾಗ ಆಗ್ತಾ ಇದೆ. ಈಗ ನಮಗೆ ಸುಮ್ಮನೆ ಸುಳ್ಳು ಹೇಳೋದು, 1000 ಕೋಟಿ ಕೊಟ್ಟರು ಸಿದ್ದರಾಮಯ್ಯನವರು ಗೋವಿಂದ ರಾಜ್ ಮೂಲಕ, ಇದ್ರೇನೇ ಎವಿಡೆನ್ಸ್ ಟು ಶೋ ದಟ್? ಇಡಿ ಹೇಳಿದವರು ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ನವ್ರು ಹೇಳಿದ್ರು. ಸಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಜವಾಬ್ದಾರಿಯಿಂದ ಮಾತಾಡೋದು ಕಲಿತ್ಕೋಬೇಕು. ಅವರು ಯಾರು? ನನಗೆ ಪ್ರಮಾಣ ಗಿಮಾಣ ಮಾಡಿದ್ರಲ್ಲಿ ನಂಬಿಕೆ ಇಲ್ಲ. ಕೇಳ್ರಿ, ಇಲ್ಲಿ ನಾನು ದಾಖಲೆಗಳು ಬಿಡುಗಡೆ ಮಾಡಬೇಕು, ಪ್ರಮಾಣದ ಮೂಲಕ ಆಗುತ್ತಾ ಕೋರ್ಟ್ನಲ್ಲಿ? ಹಾ, ಸತ್ಯದ ಮೂಲಕ ತಗೋತಾರೆ ಏನ್ರಿ ಎವಿಡೆನ್ಸ್ನ? ಸಿ, ಸತ್ಯವಾಗಿ ಹೇಳ್ತೀವಿ ಅಂತ ಹೇಳಬೇಕು ಹೊರತು ಎವಿಡೆನ್ಸ್ ಕೊಡುವಾಗ ಪ್ರಮಾಣ ಮಾಡ್ಬಿಟ್ಟು ಹೋಗ್ರಪ್ಪ ಅಂತಾಗ ಹೇಳ್ತಾರ? ನೋಡ್ರಿ, ಕೆಲ ಉತ್ತರ ಕೊಡೋಣ. ಯಡಿಯೂರಪ್ಪನವರು ಬರೀ ಸುಳ್ಳು ಹೇಳೋದು. 3 ಜನ ಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ 3 ದಿನದಲ್ಲಿ ಅಂತ ಆಯ್ತಾ? ಮೂರು ದಿನದಲ್ಲಿ ಮಾಡಿಸಿದ್ರೇನ್ರಿ? 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಬಿಡ್ತಾರೆ 3 ದಿನಗಳಲ್ಲಿ, ಎಷ್ಟು ದಿನ ಆಯ್ತು ಹೇಳಿ? ನಾಳಿದ್ ನೋಡಿ. ಏನಿದು, ನಮ್ಮಲ್ಲಿ ಇದ್ರ ಬತ್ತಿದ್ದ ಒಂದು ಹಳ್ಳಿನಲ್ಲಿದ್ದಾಗ ಬೊಂಬೆ ಬಾಂಬೆ ನೋಡು, ಕಲ್ಕಟ್ಟಾ ನೋಡು, ಮದ್ರಾಸ್ ನೋಡು ಅನ್ಕೊ ಬತ್ತಿದ್ದ, ಆ ಥರ ಇವರು ಶುರು ಮಾಡ್ಕೊಬಿಟ್ಟಿದ್ದಾರೆ ಯಡಿಯೂರಪ್ಪ. ಯಾಕಂತಂದರೆ ಕಳ್ಳರು ಇನ್ನೊಬ್ಬರು ನಂಬಲ್ಲ ಯಾವಾಗಲೂ.